ನನಗೆ ಸಿಎಂ ಕುರ್ಚಿ ಬೇಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿ ಡಿ ಕೆ ಶಿವಕುಮಾರ್ ಸಿಎಂ ಕಾರ್ಡ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಉತ್ತರ ಮಾಜಿ ಸಿಎಂ ಸಿದ್ದರಾಮಯ್ಯ ಲೈನ್ ಕ್ಲಿಯರ್ ಆಗುತ್ತಾ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಎಸ್ ವಿಷಯ ನಮಸ್ಕಾರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಯಾರು ಸಿಎಂ ಆಗ್ತಾರೆ ಒಂದು ಚರ್ಚೆ ಈಗಾಗಲೇ ಕೆ ಶಿವಕುಮಾರ್ ವರ್ಷ ಸಿದ್ದರಾಮಯ್ಯ ಇಬ್ಬರ ನಡುವೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ದೊಡ್ಡ ಮಟ್ಟದಲ್ಲಿ ಪೈಪೋಟಿ ಕೂಡ ಇದೆ ನಾನೇ ಸಿಎಂ ನಾನೇ ಸಿಎಂ ಅಂತ ಈ ನಡುವೆ ಕಳೆದ ಒಂದು ವಾರದಿಂದ ಹದ್ ದಿನಗಳಿಂದ ಡಿ ಕೆ ಶಿವಕುಮಾರ್ ಹೊಸ ಸಿಎಂ ಕಾರ್ಡ್ ಕಾರ್ಡನ್ನು ಪ್ಲೇ ಮಾಡ್ತಾ ಇದ್ರು ಅದು ಎ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ಹಿರಿಯರು ಸಿ ಎಂ ಆದರೆ ನಾನು ಸಿ ಎಂ ಸ್ಥಾನವನ್ನು ನನ್ನ ಒಂದು ಆಸೆಯನ್ನು ಬಿಟ್ಕೊಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಮಾತನಾಡಿದರು ಸೊ ಎಲ್ಲಕ್ಕೂ ಕೂಡ ಈಗ ಮಲ್ಲಿಕಾರ್ಜುನ್ ಖರ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ ಕೋಲಾರದಲ್ಲಿ ಜೈ ಭಾರತ್ ಸಮಾವೇಶ ಏನು ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಅಲ್ಲೇ ತಮ್ಮ ಉತ್ತರವನ್ನು ಕೊಟ್ಟಿದ್ದಾರೆ ನಾನು ಸಿ ಎಂ ಆಗಲ್ಲ ನನಗೆ ಸಿಎಂ ಕುರ್ಚಿ ಬೇಡ ನಾನು ರಾಷ್ಟ್ರ ರಾಜಕಾರಣದಲ್ಲಿ ಇದ್ದೀನಿ ಪಕ್ಷವನ್ನು ಸದೃಢವಾಗಿ ಕಟ್ತೇನೆ ಮೊದಲು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅನ್ನೋ ಮುಖಾಂತರ ಸಿ ಎಂ ಕುರ್ಚಿಗೆ ನಾನು ಆಸೆ ಪಡಲ್ಲ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಏನು ಕಾರ್ಡ್ ಪ್ಲೇ ಮಾಡಿದರು ಸಿ ಎಂ ಕಾರ್ಡ್ ಶಿವ ಸಿದ್ದರಾಮಯ್ಯ ಸಿ ಸಿಎಂ ಆಗ್ಬಿಡ್ತಾರೋ ಯಾಕೆ ಈಗಾಗಲೇ ಪಟ್ಟಿ ಬಿಡುಗಡೆ ಆಗಿದೆ ಬಹುತೇಕ ಎಲ್ಲ ಸ್ವಲ್ಪ ಒಂದ್ ರೀತಿ ಕಾಂಗ್ರೆಸ್ಗೆ ಪಾಸಿಟಿವ್ ತರ ಅನಿಸ್ತಾ ಇದೆ ಅದರಲ್ಲೂ ಕೂಡ ಸಿ ಎ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಅವ್ರಿಗೆ ಯಾರ ಟಿಕೆಟ್ ಬೇಕು ಅನ್ಕೊಂಡಿದ್ರು ಅವ್ರಿಗೆಲ್ಲ ಟಿಕೆಟ್ ಸಿಕ್ಕಿದೆ ಅನ್ನೋ ಲೆಕ್ಕಾಚಾರ ಸೊ ಎಲ್ಲೋ ಸಿದ್ದರಾಮಯ್ಯ ಮುನ್ನಡೆ ಆಗೋಯ್ತು ಡಿ ಕೆ ಶಿವಕುಮಾರ್ ಹಿನ್ನಡೆ ಆಗೋಯ್ತು ಹಾಗಾಗಿ ಖರ್ಗೆ ಹೆಸರನ್ನ ತಂದ್ರು ಸಿಎಂ ಕುರ್ಚಿಗೆ ಈಗ ಖರ್ಗೆ ಒಂದೇ ನಾನು ಹೇಳಿದ್ರು ಕ್ಲಿಯರ್ ಆಗಿ ಹೇಳಿದ್ರು ನನಗೆ ಸಿಎಂ ಕುರ್ಚಿ ಬೇಡ ನನ್ಗೆ ಆಸೆ ಇಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಿಗೆ ಬರ್ಬೇಕು ಕಾಂಗ್ರೆಸ್ ನ ಸದೃಢ ಮಾಡಬೇಕು ಅಂತ ಸದ್ಯಕ್ ಬೇಡ ಅಂತ ಹೇಳಿದ್ದಾರೆ ಅಧಿಕಾರಕ್ಕೆ ತರಣ ಅಂತ ಅಧಿಕಾರಕ್ಕೆ ಸ್ಟೇಟ್ಮೆಂಟ್ ಇರುತ್ತೆ ಡಿ ಕೆ ಶಿವಕುಮಾರ್ ಶತಾಯ ಗತಾಯ ಸಿದ್ದರಾಮಯ್ಯ ಅವ್ರನ್ನ ಸಿಎಂ ಆಗಕ್ ಬಿಡಲ್ಲ 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 ಸಿದ್ದರಾಮಯ್ಯ ಸಿ ಎಂ ಆಗದ್ನ ಹೇಗಾದ್ರೂ ಮಾಡಿ ಡಿ ಕೆ ಶಿವಕುಮಾರ್ ತಡಿತಾರೆ 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 ನೋ ಡೌಟ್ ಇದು ಕತೆ ಇನ್ನೊಂದು ಕರ್ಗೆ ಬೇಡ ಅಂತ ಹೀಗೇಳು ಅಧಿಕಾರಕ್ಕೆ ಬರೋದು ಮುಖ್ಯ ಕುರ್ಚಿ ಬೇಡ ಬೇಡ ಅಂತ ಹೌದು ಅಂತಿದ್ದೆ ಏನ್ ಸನ್ನಿವೇಶ ಬರುವಂಗ್ತು ಅಂತ ಬರ್ಬೋದೇನೋ ಗೊತ್ತು ಶಾಸಕರ ಆಯ್ಕೆ ಮಾಡ್ತಾರೆ ಶಾಸಕರು ಫಸ್ಟ್ ಶಾಸಕರನ್ನ ಗೆಲ್ಸಿ ಶಾಸಕಾಂಗ ಸಭೆಯಲ್ಲಿ ಶಾಸಕರು ಆಯ್ಕೆ ಮಾಡಿದ ಲೀಡರ್ ಸಿಎಂ ಆಗ್ತಾರೆ ಯಾವ ಪಕ್ಷದಲ್ಲಿ ಯಾಕೆ ಅಂತ ಯಾವ ಪಕ್ಷದಲ್ಲಿ ಇದೇ ಮಲ್ಲಿಕಾರ್ಜುನ ಮಾತು ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಆಗಿದ್ದು ಕಾಂಗ್ರೆಸ್ ಅಲ್ಲಿ ಆಗಿದ್ಯಾ ಲಕೋಟೆಯಲ್ಲಿ ಬಂದ ಸಿಎಂ ಆಗಿದ್ದು ಅಧ್ಯಕ್ಷ ತಾನೇ ಇರೋದು ಇದೆ ಶಾಸಕಾಂಗ ಪಕ್ಷದ ಸಭೆ ಅವು ಇವು ಅವೆಲ್ಲ ನೆಪ ಮಾತ್ರಗಳಷ್ಟೇ ಅದೆಲ್ಲ ಏನಿಲ್ಲ ಬಿಜೆಪಿ ಲೆಕ್ಕಕ್ಕಿಲ್ಲ ಗೊತ್ತಲ್ಲ ಬಿಜೆಪಿ ಲೆಕ್ಕಿಲ್ಲ ಬಿಜೆಪಿ ಕಾಂಗ್ರೆಸ್ ಎರಡೂ ಅದೇ ಕಥೆ ಆದ್ರೆ ಜೆಡಿಎಸ್ ಕ ಪ್ರಮೇಯನೇ ಇಲ್ಲ ಯಾಕಂದ್ರೆ ಮೊದ್ಲೇ ಘೋಷಣೆ ಮಾಡ್ಕೊಂಡ್ರೆ ಹಾಗಾಗಿ ಅವೆಲ್ಲ ಶಾಸಕಾಂಗ ಸಭೆ ನೆಪ ಮಾತ್ರಕ್ಕಷ್ಟೇ ಶಾಸಕಾಂಗ ಸಭೆ ನೆಪ ಮಾತ್ರಕ್ಕಷ್ಟೇ ಅದಲ್ಲೇನು ಆಗಲ್ಲ ಕರ್ಗೆ ಗೊತ್ತು ಏನು ಅಧಿಕಾರಕ್ಕೆ ಬಂದಿಲ್ವಲ್ಲ ನೋಡೋಣ ಅಂತ ಮುಂದಕ್ಕೆ ಹಾಕೋರೇ ನಾಳೆ ದಿನ ಅನಿವಾರ್ಯ ಬಂತು ಏನೂ ಮಾಡಕ್ಕಾಗಲ್ಲ ಬಂದೆ ಅಂತ ಹೇಳ್ತಾರೆ ಅಷ್ಟೇ ಕುರ್ಸಿದು ಫಲಿತಾಂಶ ಮೇ ಹದ್ಮೂರನೇ ತಾರೀಕು ಹತ್ ಗಂಟೆವರೆಗೂ ಟೈಮ್ ಇದೆ ಇರುತ್ತೆ ಇದು ಹತ್ ಗಂಟೆಗೆ ಯಾರು ಎಷ್ಟು ಮುನ್ನಡೆ ಹೋದ್ರು ಮೇಲೆ ಡಿಕೆ ಕ್ಯಾಚ್ ಹಾಕ್ತಾರೆ ನಾನು ಪದ್ಮನಾಭ್ ನಗರ ದೇವೇಗೌಡರ ಮನೆ ಅಲ್ಲ ಹೋಗ್ಬೇಕಾ ಅಷ್ಟೇ ಅಲ್ಲಲ್ಲ ನಾನು ನಗರ ದೇವೇಗೌಡರು ಮನೆಗೆ ಹೋಗಬೇಕಾ ಆಮೇಲೆ ಯಾರ್ಯಾರು ಮುನ್ನಡೆ ಬರ್ತಾರ ಎಲ್ಲಾರು ಬಂದ್ಬಿಟ್ಟು ಈಗ್ಲೇ ಡಿ ಕೆ ಮನೇಲಿ ಕೂತಿರ್ಬೇಕು ಓಟಿ ಮುಗಿದ್ ನೆಕ್ಸ್ಟ್ ಡೇನೆ ಡಿ ಕೆ ಮನೆ ಬಂದು ಕೂತ್ಕೋಬೇಕವ್ರಲ್ಲ ಈಗಲೇ ರೆಡಿ ಮಾಡ್ಕತಾರೆ ಅರ್ಥೈತಲ್ಲ ಅಂತ ಫಲಿತಾಂಶ ಬರೋರ್ ಕಾಯ ವಂಶ ಅಲ್ಲ ಡಿ ಕೆ ಶಿವಕುಮಾರ್ ಎ ಬಿ ಸಿ ಎ ತಾನು ಎಂ ಆಗೋದು ಬಿ ಸಿದ್ದರಾಮಯ್ಯ ಸಿಎಂ ಆಗೋದನ್ನ ತಡಿದು ತಪ್ಸೋದು ಅಷ್ಟೇ ಅದು ಏನು ಸಮ್ಮಿಶ್ರ ಸರ್ಕಾರದ ಮೂಲಕ ಸಿಎಂ ಆಗ್ಬೋದು ಅಂತ ಡಿ ಕೆ ಸಿಎಂ ಅವಕಾಶ ಸಿಕ್ಕಿಲ್ಲ ಅಂದ್ರೆ ಸಿದ್ದರಾಮಯ್ಯ ಬಿಡಲ್ಲ ಬಿಡಲ್ಲ ಪೂರ್ಣ ಬಹುಮತ ಬಂದ್ರೆ

ಸಿದ್ದರಾಮಯ್ಯ ಸೋತರು ಡಿ ಸಿಎಂ ಆದ್ರೂ ಬಿಜೆಪಿಗೆ ಕೈ ಕೊಟ್ಟು ಓಡ್ ಬಂದಿಲ್ವಾ ಸೌದಿ ರಾಜಕೀಯದ ಇತಿಹಾಸದ ಎಲ್ಲವೂ ಹೋದೆ ಈಗ ಸೌದಿ ಈಗ ಸೌದಿನ ಸಿಎಂ ಆಸ್ಪಿರಂಟ್ ಕಾಂಗ್ರೆಸ್ ಅಲ್ಲಿ ಅಲ್ಲ ಈಗ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಸಿಎಂ ಸಿಎಂ ಜಾಸ್ತಿ ಆದ್ರೂ ಕಾಂಗ್ರೆಸ್ ಅಲ್ಲಿ ಜಾಸ್ತಿ ಆದ್ರು ಈಗ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಸೌದಿ ಜೊತೆ ಶೆಟ್ರು ಜೊತೆ ಸತೀಶ್ ಜಾರಕಿಹೊಳಿ ಜೊತೆ ಎಂ ಬಿ ಪಾಟೀಲ್ ಜೊತೆ ಇವ್ರ ಜೊತೆ ಎಲ್ಲ ಸೆಣಸಾಡ್ಬೇಕು ಈಗ ಹ್ಮ್ ಬಹಳ ಲಾಜಿಕ್ ಲೆಕ್ಕಾಚಾರ ಬೇರೆ ಇದೆ ಬಟ್ ಈ ಕಾರ್ಡ್ ನಾವೀಗ ಕರ್ನಾಟಕ ಟಿವಿ ಒಂದು ಈ ತಿಂಗಳ ಸರ್ವೆ ಕೊಡ್ತೀವಲ್ವಾ ಎಲ್ರು ನಾಮಿನೇಷನ್ ಹಾಕಿದ್ಮೇಲೆ ಕೊಡ್ತೀವಲ್ಲ ಹಾಕಿದ ಕೊಡ್ತೀವಲ್ಲೂ ಗೊತ್ತಾಗತ್ತೆ ಅತಂತ್ರ ಆದ್ರೆ ಖರ್ಗೆ ಎಂ ಆಗಬಹುದು ಹ್ಮ್ ಕುಮಾರ್ಸ್ವಾಮಿ ಬಿಟ್ಕೊಡಲ್ಲ ಕುಮಾರಸ್ವಾಮಿ ಎಲ್ಲ ಹೋಗ್ಬೇಕು ಜೆಡಿಎಸ್ ಎಲ್ಲ ಹೋಗ್ಬೇಕು ಕರ್ನಾಟಕ ಜನ ಎಲ್ಲ ಎಲ್ಲಾ ಬರೀ ತಲೆನಾಗ ಗೊಬ್ಬರ ಮಾಡ್ತಾವ್ರೆ ಅರ್ಥ ಆಗ್ತಾ ನೋಡ ಯಾವ ಪಕ್ಷಕ್ಕೆ ಎಷ್ಟು ಸೀಟ್ ಬರಬಹುದು ಯಾವ ಏನು ಅಂದ್ರೆ ಕರ್ಗೆ ತಕ್ಷಣ ಅಂದ್ರೆ ಮೆಜಾರಿಟಿ ಬಂದು ಕೊಟ್ಟ ಬೇಡಾನಲ್ಲ ಹ್ಮ್ ಅತಂತ್ರ ಆಗಿ ದೇವೇಗೌಡ ಕರ್ದಾಗ ಬೇಡಾನಲ್ಲ ಹ್ಮ್ ಇವ್ರಾ ಮಲ್ಲಿಕಾರ್ಜುನ ಖರ್ಗೆ ಅದು ಅವತ್ತು ಅದು ಆವತ್ತು ಕೊಡ್ತಾರ ಖರ್ಗೆ ದೇವೇಗೌಡರ್ಗೂ ದ್ವೇಷನೇ ಇಲ್ಲ ದ್ವೇಷ ಇದ್ದದ್ದು ಡಿ ಕೆ ಶಿವಕುಮಾರ್ ಜೊತೆ ಅವ್ರನ್ನೇ ಅಡ್ಜಸ್ಟ್ ಮಾಡ್ಕೊಳ್ಳಿಲ್ವಾ ಅಧಿಕಾರಕ್ಕಾಗಿ ಹ್ಮ್ ನಿಮ್ಗೆ ಗರ್ತಾಯ್ತಲ್ಲ ಹೌದು ದ್ವೇಷ ಕರ್ಗೆ ಮೇಲೆ ದೇವೇಗೌಡರು ಇಲ್ಲ ದ್ವೇಷ ಇದ್ದ ಡಿ ಕೆ ಶಿವಕುಮಾರ್ ಜೊತೆನೆ ಜೋಡೆತ್ತು ಅಂತ ಅಡ್ಜಸ್ಟ್ ಆಗಿರ್ಬೇಕಾರೆ ಲೆಕ್ಕ ನೋಡೋಣ ಈಗ ಕುರ್ಚಿ ಬೇಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ಲಿ ಹೇಳಿರೋದು ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿ ಅಂತ ಬಂದ್ಮೇಲೆ ಕುರ್ಚಿ ಕೇಳಬಹುದೇನು ಅತಂತ್ರ ಆದ್ಮೇಲೆ ಸಿಗ್ಬಹುದೇನು ತಪ್ಪೇನಿಲ್ಲ ಏನ್ ಬೇಕಾದ ಆಗ್ಬಹುದು ವೀಕ್ಷಕರು ನಿಮ್ ಪ್ರಕಾರ ಈ ಬಾರಿಯ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ನಮ್ದೊಂದು ಕಳಕಳಿ ಇದೆ ಒಳ್ಳೆಯ ಅಭ್ಯರ್ಥಿಯನ್ನ ಅರ್ಹರನ್ನ ಯೋಗ್ಯತೆ ಇರೋರನ್ನ ವಿಧಾನಸೌಧ ಮೆಟ್ಲಿಗೆ ಕಳಿಸಿ ವಿಧಾನಸೌಧಕ್ಕೆ ಕಳಿಸಿ ಆಯ್ಕೆ ಮಾಡಿ ಕಳಿಸಿ ನಿಮ್ಮ ಮತವನ್ನ ಮಾರಾಟ ಮಾಡಿಬಿಡಿ ಮತವನ್ನು ಚಲಾವಣೆ ಮಾಡಿ ಮೇ ಹತ್ತನೇ ತಾರೀಕು ಯಾರು ಯೋಗ್ಯರು ಒಳ್ಳೆಯ ವ್ಯಕ್ತಿತ್ವ ಇರತಕ್ಕಂಥ ಅಭ್ಯರ್ಥಿ ಯಾರು ಅಂತ ನೋಡಿ ಅವರಿಗೆ ಮತವನ್ನು ಹಾಕಿ ಗೆಲ್ಸಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ